ಎತ್ತಿದಾಗ ಚೇರಾಗಡಿ ಮುತ್ತಿದಾಗ ಕಂದ ಕನ್ನಡದ ಕಪ್ಪು ಮಣ್ಣಿನವರು ವಜ್ರ ಬಲ್ಲಾಳ ರಾಯ ಸೋಗೆ ಬಲ್ಲಾಳ ರಾಯ ಕತ್ತಿ ಕಲೆ ಬಿತ್ತಿ ಹೋದ ವಂಶಾದವನು ಈ ಸೀಮೆಗೆ ಶಿವ ನೀಡಿದ ನಮ್ಮ ಹೊಸಕೋಟೆ ತಾಲೂಕಿನ ಕಸಬಾ ಓಬಳಿ ದೊಡ್ಡಲೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ದೊಡ್ಡಲೂರು ಗ್ರಾಮದಲ್ಲಿ ಇವತ್ತು ಸಂಕಷ್ಟ ಗಣಪತಿಯ ಒಂದು ಪೂಜೆ ಮಾಡಿಸ್ಕೊಂಡು ಬೆಳಗ್ಗೆನೇ ಏನು ಪ್ರಚಾರದ ಪ್ರಕ್ರಿಯೆ ಏನಿದೆ ಮನೆ ಮನೆ ಕರಪತ್ರ ಕೊಟ್ಕೊಂಡು ಬರೋಂಥದ್ದನ್ನ ಬೆಳಗ್ಗೆಯಿಂದ ಪ್ರಾರಂಭ ಮಾಡ್ಕೊಂಡು ಬಂದು ಇವತ್ತು ಹೊಸಕೋಟೆ ತಾಲೂಕಿನ ಮೂಲೆ ಮೂಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಬಂದು ಬೆಂಬಲ ಸೂಚನೆ ಮಾಡಿ ಮತಯಾಚನೆ ಮಾಡಿದಂತ ಪ್ರಕ್ರಿಯೆಯಲ್ಲಿ ತಾವೆಲ್ಲ ಏನು ಭಾಗವಹಿಸಿದಿರಾ ಅದರ ಜೊತೆಗೆ ವಿಶೇಷವಾಗಿ ದೊಡ್ಡಲೂರು ಗ್ರಾಮದಲ್ಲಿ ಇರತಕ್ಕಂತ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರು ಸಹೋದರರು ಅಕ್ಕ ತಂಗಿಯಂದ್ರು ಏನು ಈ ಮತಯಾಚನೆ ಪ್ರಕ್ರಿಯೆಗೆ ತಾವೆಲ್ಲ ಬೆಂಬಲನ ಸೂಚನೆ ಮಾಡಿದಿರಾ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನು ಇವತ್ತು ಏನು ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂತ ಮುತ್ಯಾಲಮ್ಮ ತಾಯಿಯ ಗುಡಿ ಏನಿದೆ ಇವತ್ತಿನಿಂದ ಈ ಗುಡಿಯಲ್ಲೇ ನಾವೆಲ್ಲ ಪೂಜೆ ಮಾಡಿ ದೇವರನ್ನ ಸ್ಥಾಪನೆ ಮಾಡಿ ಅತ್ಯಂತ ಸತ್ಯ ಇರತಕ್ಕಂತ ಒಂದು ದೇವಾಲಯ ಒಂದು ಗುಡಿ ಕಳೆದ ಒಂದು ವಾರ ದಿನದಲ್ಲಿ ಏನೇನೋ ಆರೋಪಗಳು ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ಕೂಡ ನಾವು ಈ ಬಾರಿ ನಾವು ಕೇಳಿದೀವಿ ಆದ್ರಿಂದ ತಾಯಿಯ ಪಾದಗಳತ್ರ ಮುತ್ತಾಲಮ್ಮ ತಾಯಿಯ ಪಾದಗಳತ್ರ ಏನಿವತ್ತು ನನ್ನ ಮೇಲೆ ಮಾಡಿದಂತ ಆರೋಪ ಇತ್ತು ಎಫ್ಐಆರ್ ಅಲ್ಲಿ ನಮಗೆ ಗೌರವ ಇರತಕ್ಕಂತ ಮಂಜಣ್ಣವರ ಆಗಿರಬಹುದು ಮಂಜಣ್ಣವರ ಸುಪುತ್ರರ ಮೇಲೆ ಆಗಿರಬಹುದು ನಾನೇನಾದರೂ ದುರುದ್ದೇಶದಿಂದ ಕಪಟದಿಂದ ಮೋಸದಿಂದ ಅವರ ಹೆಸರು ಸೇರಿದ್ರೆ ತಾಯಿ ಮೇಲೆ ತಾಯಿ ಪಾದಗಳತ್ರ ತಾಯಿ ಪಾದಗಳತ್ರ ನಾವಲ್ಲಿ ಎಫ್ಐಆರ್ ಕಾಪಿ ಇಟ್ಟಿದ್ದೀನಿ ಎಫ್ಐಆರ್ ನಾನು ಹಾಕಿಸಿದವನಲ್ಲ ಇವತ್ತು ಕೂಡ ತಾಯಿ ಪಾದಗಳತ್ರ ಎಫ್ಐಆರ್ ಇದೆ ಮಂಜಣ್ಣವರಾಗಿರ್ಬೋದು ಮಂಜಣ್ಣವರ ಸುಪುತ್ರ ಆಗಿರ್ಬೋದು ಅವರ ಹೆಸರು ಎಫ್ಐಆರ್ ಹಾಕಿಸಿದವನು ನಾನಲ್ಲ ಅಲ್ಲಿ ಹಾಕಿರೋ ಎಫ್ಐಆರ್ ಅಲ್ಲಿ ಕೂಡ ಅವರ ಹೆಸರು ಪ್ರಸ್ತಾಪ ಆಗಿಲ್ಲ ಈ ಒಂದು ಸತ್ಯನ ಈ ಒಂದು ನ್ಯಾಯನ ಮುತ್ತಾಲಮ್ಮ ತಾಯಿಯ ಪಾದಗಳಿಗೆ ನಾನು ಅರ್ಪಿಸಿದ್ದೀನಿ ಆ ತಾಯಿ ಏನ್ ಧರ್ಮ ಕೊಡುತ್ತೋ ಆ ತಾಯಿ ಏನ್ ಸತ್ಯ ಮಾಡುತ್ತೋ ಆ ಸತ್ಯ ತಾಯಿಗೆ ತಾಯಿ ಪಾದತ್ರ ಇವತ್ತು ಸತ್ಯನ ಅರ್ಪಿಸಿದ್ದೀನಿ ತಾಯಿ ಪಾದಕ್ಕೆ ಇವತ್ತು ನಾನು ನ್ಯಾಯನ ಅರ್ಪಿಸಿದ್ದೀನಿ ದೊಡ್ಡಲೂರು ಗ್ರಾಮದ ಎಲ್ಲಾ ಗ್ರಾಮಸ್ಥರು ಕೂಡ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರ ಕಾಲದಿಂದ ತಾವೆಲ್ಲ ಕೈ ಹಿಡಿದು ಆಶೀರ್ವಾದ ಮಾಡಿದಿರಾ ಹಿಂದೆ ನನಗೂ ಕೂಡ ಎರಡು ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಆಶೀರ್ವಾದ ಮಾಡಿದಿರಾ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ದಯವಿಟ್ಟು ಈ ಬಾರಿ ನಡು ನೀರಲ್ಲಿ ಕೈ ಬಿಡಬೇಡ್ರಿ ನನ್ನ ಕೈನ ಹಿಡಿಯಲೇಬೇಕು ಅಂತ ದೊಡ್ಡಲೂರು ಗ್ರಾಮ ತಾವೆಲ್ಲ ಕೈ ಹಿಡಿಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ನಿಮ್ಮ ಮನೆ ಮಗನಾಗಿ ನಿಮ್ಮ ಅಣ್ಣ ತಮ್ಮನಾಗಿ ನಾನು ನಿಮ್ಮಲ್ಲಿ ಬಂದು ಮತಯಾಚನೆ ಮಾಡ್ತೀನಿ ನ್ಯಾಯಾನ ಧರ್ಮಾನ ತಾಯಿ ಪಾದಗಳಲ್ಲಿ ಅರ್ಪಿಸಿದೀವಿ ದಯವಿಟ್ಟು ಓಟ್ ಹಾಕಿ ದೊಡ್ಡಲೂರು ಗ್ರಾಮ ಹಿಂದೆಯಿಂದ ಯಾವ ತರ ಬೆಂಬಲ ಕೊಟ್ಟಿತ್ತೋ ಆ ತರ ಬೆಂಬಲ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ.